नमस्कार ಸ್ನೇಹಿತರೆ ಯೂತ್ಫುಲ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಪಟ್ಟಣದಲ್ಲಿ ಆಗಿರೋ ಘಟನೆ ಇಡೀ ದೇಶವನ್ನ ಬೆಚ್ಚಿಬಿಡಿಸಿದೆ ಹಾಗಾದ್ರೆ ಈ ಘಟನೆ ಯಾಕೆ ಪ್ಲೇನ್ ಗೆ ಬೆಂಕಿ ತಗುಲಿತು ಈ ಪ್ಲೇನ್ ನ ಪೈಲಟ್ ಹೇಳೋದಾದರೆ ಪಟ್ಟಣದಿಂದ ಡೆಲ್ಲಿ ತಲುಪಬೇಕಾದ ವಿಮಾನ ಸುಮಾರು 12 ಗಂಟೆ 10 ನಿಮಿಷಕ್ಕೆ ಟೇಕ್ ಆಫ್ ಆಯಿತು ವಿಮಾನದ ಎಡಬದಿ ಇಂಜಿನ್ ನಲ್ಲಿ ಬೆಂಕಿ ಸ್ಫೋಟಗೊಂಡಿತು ಇದನ್ನು ನೋಡಿದ ಪ್ರಯಾಣಿಕರು ಹಾಗೂ ಅಲ್ಲಿದ್ದಂತ ಜನರಿಗೆ ಒಂದು ದೊಡ್ಡ ಗಾಬರಿ ವಿಷಯ ಉಂಟಾಯಿತು ಈ ಪ್ಲೇನ್ ಚಾಲನೆ ಮಾಡುತ್ತಿದ್ದಂತ ಪೈಲಟ್ ಮೋನಿಕಾ ಕನ್ನ ಹೌದು ಸ್ನೇಹಿತರೆ ಮಹಿಳೆಯರು ಯಾವ ವಿಷಯದಲ್ಲಿ ಪುರುಷರಿಗಿಂತ ಕಮ್ಮಿ ಇರಲ್ಲ ಅಂತ ಒಂದು ಈ ಘಟನೆ ತೋರಿಸಿಕೊಟ್ಟಿದೆ ಒಬ್ಬ ಮಹಿಳೆ ಆದರೂ ಕೂಡ ತನ್ನ ಸಮಯ ಪ್ರಜ್ಞೆಯಿಂದ 185 ಜೀವಗಳು ಉಳಿದಿದೆ ಪ್ಲೇನ್ ಟೇಕ್ ಆಫ್ ಆದ ಕೆಲವೇ ಕ್ಷಣಕ್ಕೆ ಎಡಬದಿ ಇಂಜಿನ್ ಗೆ ಹಕ್ಕಿ ಬಂದು ಅಪ್ಪಳಿಸಿದೆ ಈ ಹಕ್ಕಿ ಬಂದು ಅಪ್ಪಳಿಸಿದ ರಭಸಕ್ಕೆ ಇಂಜಿನ್ ನಲ್ಲಿ ಸ್ಫೋಟ ಉಂಟಾಗಿದೆ ಇದನ್ನ ತಿಳಿದ ಪೈಲಟ್ ಮೋನಿಕಾ ಕನ್ನ ಅವರು ಗಾಬರಿಗೊಳ್ಳದೆ ತಮ್ಮ ಸಮಯ ಪ್ರಜ್ಞೆಯಿಂದ ಲೆಫ್ಟ್ ಇಂಜಿನ್ ಅನ್ನು ಆಫ್ ಮಾಡಿ ಲ್ಯಾಂಡ್ ಮಾಡಿದ್ದಾರೆ ಇಷ್ಟೊಂದು ಭಾರವಾದ ವಿಮಾನವನ್ನು ಒಂದು ಇಂಜಿನ್ ಆಫ್ ಮಾಡಿ ಒಂದೇ ಇಂಜಿನ್ ನಿಂದ ಲ್ಯಾಂಡ್ ಮಾಡುವುದು ಯಾವ ಸರ್ಕಸ್ ಗಿಂತ ಕಮ್ಮಿ ಇಲ್ಲ ಏನೇ ಹೇಳಿ ಫ್ರೆಂಡ್ಸ್ ಓರ್ವ ಮಹಿಳೆಯಾಗಿ ಮೋನಿಕಾ ಕನ್ನ ಅವರ ಸಮಯ ಪ್ರಜ್ಞೆ 185 ಪ್ರಯಾಣಿಕರ ಜೀವನ ಉಳಿಸಿದೆ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ